ಇವರು ಭಾರತ ದೇಶದ ಮೂಲೆ ಮೂಲೆಗಳಲ್ಲಿ ಆಟ ಆಡಿ ಬಂದಿದ್ದಾರೆ ಆದರೆ ಇವರಿಗೆ ಆಟ ಆಡಲಿಕ್ಕೆ ಸ್ಟೇಜ್ ಇಲ್ಲ ಈ ಒಂದು ಸ್ಟೇಜ್ನ ಕ್ರಿಯೇಟ್ ಮಾಡಬೇಕು ಅನ್ನೋದೇ ಕೆ ಎಸ್ ಎಸ್ ಸಿ ಎ ಉದ್ದೇಶ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಲೆದರ್ ಬಾಲ್ ಕ್ರಿಕೆಟ್ ಅಥವಾ ಇವತ್ತಿನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಏನು ನಡೀತಾ ಇದೆ ಆ ಒಂದು ಕ್ರಿಕೆಟ್ ಆಡಲಿಕ್ಕೆ ಕೊನೆ ಪಕ್ಷ ಒಂದು ವರ್ಷಕ್ಕೆ 5 ಲಕ್ಷ ರೂಪಾಯಿಯಷ್ಟು ಖರ್ಚು ಮಾಡಬೇಕಾಗ್ಬರುತ್ತೆ ನಮ್ಮ ಹುಡುಗರಿಗೆ ತಂದೆ ತಾಯಿಗಳು ಓದಿಸೋದ್ರ ಜೊತೆಗೆ ಪ್ರತಿ ವರ್ಷ ಅವ್ರಿಗೆ ಪ್ಯಾಡು ಗ್ಲೌಸು ಆ ಬ್ಯಾಟ್ಸು ಅದನ್ನೆಲ್ಲ ಕೊಡಿಸೋದು ತುಂಬ ಕಷ್ಟ ಸೊ ಅವ್ರುಗಳಿಗೆ ಒಂದು ಚಾನ್ಸ್ ಸಿಗಬೇಕು ಅಷ್ಟೇ ಲೆವೆಲ್ಗೆ ಇವತ್ತೇನು ನಮ್ಮ ಕೊಹ್ಲಿ ಬುಮ್ರಾ ಧೋನಿ ಈ ಥರ ಲೆವೆಲ್ಗೆ ಆಡೋವಂಥ ಆಟ ನಮ್ಮ ಆಟಗಾರರಲ್ಲೂ ಇದೆ ಅವರಿಗೆ ಆ ಸ್ಟೇಜ್ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಈ ಉದ್ದೇಶನ ಇಟ್ಕೊಂಡು ನಾವು ಈ ಒಂದು ಟೂರ್ನಮೆಂಟ್ ನಡೆಸ್ತಾ ಇರ್ತೀವಿ ಜಿಗ್ನೇಶ್ ಅವರು ಹಾಗೂ ಡಾಕ್ಟರ್ ಶಿಲ್ಪಾ ಅವರು ಮತ್ತು ಸುರೇಶ್ ಸರ್ ಹೀಗೆ ಇವರುಗಳನ್ನ ನಾವು ಹೇಳಿದಾಗ ಈ ಥರ ಒಂದು ಮಾಡ್ತಾ ಇದ್ದೀವಿ ಈ ಒಂದು ಕ್ರಿಕೆಟ್ನ ಈ ಮಟ್ಟಕ್ಕೆ ತೊಗೊಂಡೋಗ್ತೀವಿ ಅಂತ ಹೇಳಿದಾಗ ಭಾರಿ ಆನಂದದಿಂದ ತುಂಬು ಹೃದಯದಿಂದ ಡಾಕ್ಟರ್ ಅಂಜಲಿ ತಾಯಿ ಫೌಂಡೇಶನ್ನಿಂದ ಈ ಒಂದು ತಂಡನ ಸ್ಪಾನ್ಸರ್ಶಿಪ್ ತೊಗೊಂಡು ಪ್ರತಿಯೊಂದನ್ನು ಅರೇಂಜ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಈ ಒಂದು ಸಾಫ್ಟ್ ಬಾಲ್ ಕ್ರಿಕೆಟ್ನ ಬೆಳೆಸಲಿಕ್ಕೆ ಅವರಲ್ಲಿ ಆ ಹುಮ್ಮಸ್ಸು ಇರೋದು ದೇವರು ಆ ಒಂದು ಇದನ್ನು ಅವ್ರಿಗೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂಜಲಿ ತಾಯಿ ಫೌಂಡೇಶನ್ ಏನಿದೆ ಅದು ಹೀಗೆ ಇನ್ನೂ ಮುಂದೆ ಹೋಗ್ತಾ ಇರಲಿ ಎಲ್ರಿಗೂ 100 ಜನಕ್ಕೆ ಸಹಾಯ ಆಗುವಂಥ ಕೆಲಸಗಳನ್ನ ಮಾಡ್ತಾ ಇರಲಿ ಅಂತ ಹೇಳ್ತೀವಿ ಥ್ಯಾಂಕ್ ಯು 32 ತಂಡಗಳಿರ್ತವೆ